ಒಂದು ಚಿನ್ನದ ನಾಣ್ಯ ತಗೊಳ್ಳಿ, ಅದನ್ನ ನೀರಿಗೆ ಹಾಕಿ ಮತ್ತೆ ತಗೊಳ್ಳಿ, ಅದನ್ನ ಮತ್ತೆ ಮಣ್ಣಿಗೆ ಹಾಕಿ ಮತ್ತೆ ತಗೊಳ್ಳಿ, ಕೆಸರಿಗೆ ಹಾಕಿ ಮತ್ತೆ ತಗೊಂಡು ಅದನ್ನ ಸುತ್ತಿಗೆಯಿಂದ ಹೊಡೀರಿ. ಆದರೂ ಕೂಡ ಚಿನ್ನದ ನಾಣ್ಯದ ಬೆಲೆ ಮೊದಲು ಹೇಗಿತ್ತೋ ಹಾಗೆ ಇರುತ್ತೆ ಅಲ್ವಾ? ಇದು ಪ್ರಪಂಚದ ಪ್ರತಿಯೊಂದು ಜೀವಿಗೂ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಉದಾಹರಣೆ ಇದ್ದಾಗೆ. ಕೆಲವು ಸಲ ಜೀವನದಲ್ಲಿ ಸಫಲತೆಯ ಜಾಗದಲ್ಲಿ ನಮಗೆ ವಿಫಲತೆ ಸಿಗತ್ತೆ. ನಾವು ಅನ್ಕೊಂಡಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮಾಡೋಕ್ಕಾಗೋದಿಲ್ಲ. ಕೆಲವೊಂದ್ಸಲ ನಮ್ಮಿಂದ ತಪ್ಪಾಗತ್ತೆ, ಕೆಲವೊಂದ್ಸಲ ನಾವು ತಪ್ಪು ಕೆಲಸ ಮಾಡ್ತೀವಿ, ಕೆಲವೊಂದ್ಸಲ ಪ್ರಪಂಚ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದರ ಪರಿಣಾಮವಾಗಿ ಪ್ರಪಂಚ ನಮ್ಮನ್ನ ತೆಗಳತ್ತೆ, ನಮ್ಮನ್ನ ಉಪೇಕ್ಷಿಸುತ್ತೆ, ನಮ್ಮ ಬಗ್ಗೆ ಕಟು ಮಾತುಗಳನ್ನ ಆಡತ್ತೆ, ಕೆಲವೊಂದ್ಸಲ ಮುಖದ ಮೇಲೆ, ಕೆಲವೊಂದ್ಸಲ ಬೆನ್ನ ಹಿಂದೆ. ಪ್ರಪಂಚ ಹೇಗ್ ನಡ್ಕೊಳ್ಳುತ್ತೆ ಅಂದ್ರೆ ನಮ್ಮ ಜೊತೆ ಮಾತಾಡೋದೇ ಒಂದು ದೊಡ್ಡ ಅಪರಾಧ ಅನ್ನೋ ಹಾಗೆ. ಹಾಗಿದ್ದಾಗ ನಾವೇನ್ ಮಾಡಬೇಕು? ಮನಸ್ಸನ್ನ ಶಾಂತವಾಗಿಟ್ಕೋಬೇಕು. ಎಷ್ಟೋ ಸಲ ಇಂತಹ ಸಮಯದಲ್ಲಿ ಮನುಷ್ಯ ಏನ್ ಯೋಚಿಸ್ತಾನೆ ಅಂದ್ರೆ ಜೀವನದಲ್ಲಿ ಅವನಿಗೆ ಯಾವ ಬೆಲೆನೂ ಇಲ್ಲ ಅಂತ. ಅವನಿಗೆ ಏನನ್ಸುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ತಾನು ಭಾರವಾಗಿ ಬದುಕ್ತಿದ್ದಾನೆ ಅಂತ. ತನ್ನನ್ನ ತಾನೇ ದ್ವೇಷಿಸೋಕ್ ಶುರು ಮಾಡ್ತಾನೆ. ಅವನಿಗನ್ಸುತ್ತೆ ತನ್ನ ಜೀವನ ಶೂನ್ಯ ಅಂತ. ಆದ್ರೆ ಅದು ಹಾಗಲ್ಲ. ನೀವು ಕೂಡ ಆ ಚಿನ್ನದ ನಾಣ್ಯದ ಹಾಗೆ. ನಿಮ್ಮಲ್ಲಿ ಅಂತಹ ಗುಣ ಇದ್ರೆ, ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ, ನಿಮ್ಮಲ್ಲಿ ಆ ವಿದ್ಯೆ ಇದ್ರೆ, ನೀವು ಸತತವಾಗಿ ಪ್ರಯತ್ನ ಮಾಡ್ತಿದ್ರೆ, ಒಳ್ಳೆ ದಾರಿಯಲ್ಲಿ ಮುಂದುವರಿತಾ ಇದ್ರೆ, ಆಗ ನಿಮ್ಮ ಒಂದು ಬೆಲೆ ಏನಿರತ್ತೋ ಅದನ್ನ ಯಾವತ್ತಿಗೂ ಯಾರು ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋಕಾಗಲ್ಲ. ನೀವು ಕುಗ್ಗುಬೇಡಿ ಅಷ್ಟೇ. ಯಾವ ಗೌರವವನ್ನ ನೀವು ಕಳ್ಕೊಂಡಿದ್ದೀರೋ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿ. ಅದಕ್ಕೆ ಏನ್ ಮಾಡಬೇಕು? ಯಾವ ಹಣವನ್ನ ಕಳ್ಕೊಂಡಿದ್ದೀನೋ ಅದನ್ನ ಹೇಗ್ ಪಡ್ಕೊಳ್ಳೋದು? ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ, ನಿರ್ಧಾರ ತಗೊಳ್ಳಿ, ಹಾಗೆ ಮುಂದುವರಿತಾ ಇರಿ. ನೀವು ಈ ಪ್ರಪಂಚಕ್ಕೆ ನಿಮ್ಮ ಕೆಲಸಗಳ ಮೂಲಕ ಈ ಪ್ರಪಂಚಕ್ಕೆ ಖಂಡಿತ ಕಾಣ್ತೀರ. ನಿಮ್ಮ ಕೆಲಸ ಒಳ್ಳೇದಾಗಿದ್ರೆ ನೀವು ಒಳ್ಳೆಯವರಾಗಿರ್ತೀರ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.